ಬಂಡೀಪುರ ಅಭಯಾರಣ್ಯದಲ್ಲಿ 5 ಎಲಿವೇಟೆಡ್ ಕಾರಿಡಾರ್ ನಿರ್ಮಾಣ ಮಾಡುವ ಕೇಂದ್ರ ಸರ್ಕಾರದ ಪ್ರಸ್ತಾವಕ್ಕೆ ಲೋಕೋಪಯೋಗಿ ಸಚಿವ ಎಚ್ಡಿ ರೇವಣ್ಣ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಜುಲೈ 21ರಂದು ಕೇಂದ್ರ ಮತ್ತು ಭೂ ಸಾರಿಗೆ ಸಚಿವಾಲಯದ ಕಾರ್ಯದರ್ಶಿಗಳು ಪತ್ರ ಬರೆದು 5 ಎಲಿವೇಟೆಡ್ ಕಾರಿಡಾರ್ ನಿರ್ಮಾಣದ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಈ ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ಲೋಕೋಪಯೋಗಿ ಸಚಿವನಾಗಿ ನನ್ನ ವೈಯಕ್ತಿಕ ನಿರ್ಧಾರ ಪ್ರಕಟ ಮಾಡೋದು ಸಾಧ್ಯ ಇಲ್ಲ. ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಮುಖ್ಯಮಂತ್ರಿಯವರು ಕೈಗೊಳ್ಳುವ ನಿರ್ಧಾರವನ್ನ ಜಾರಿಗೊಳಿಸೋದಷ್ಟೇ ನಮ್ಮ ಕರ್ತವ್ಯ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ರಚಿತವಾಗಿರುವ ಸಮಿತಿಯಲ್ಲಿನ 3 ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳ ಸಭೆ ಮಾಡಿ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿ ಎಚ್ಡಿ ರೇವಣ್ಣ ತಿಳಿಸಿದ್ದಾರೆ. ಯಾರು ಮಾಹಿತಿ ಕೊಟ್ಟರು ಗೊತ್ತಿಲ್ಲ ನನಗೆ. ಈಗ ಉದಾಹರಣೆಗೆ ಹೇಳಿದರೆ, ಮುಂಚೆ ನಾನು ಗೊತ್ತಿದ್ದಂಗೆ ಹಾಸನದಿಂದ ಬೆಂಗಳೂರಿಗೆ ಒಂದು 6 ಬಸ್ ಬರ್ತಾ ಇದ್ದರು. ನಮ್ಮೂರಿಂದ ಒಂದು ಬಸ್ ಬರೋದು ಕೊಳೆಯಸಿಬ್ಬರಿಂದ. ನಾನು ಬೇಕಾದ್ರೆ ಅದು ಬೇಡ, ನಮ್ಮದೇನು ಮಾಡಲೇಬೇಕು ಅನ್ನೋದೇನಿಲ್ಲ ನಮಗೇನು. ಅವರು ಕೊಟ್ಟಾಗ ನನ್ನ ಕರ್ತವ್ಯ ಮಾಡಬೇಕಲ್ಲಪ್ಪ. ಆ ಇದ್ರ ಮೇಲೆ ನಾವು ಅವತ್ತು ಡಿ ಸಿ ಎಮ್ ಸಾಹೇಬರು ಎಲ್ಲರೂ ಸಿ ಎಮ್ಮು ಎಲ್ಲ ಕರೆದು ಮತ್ತು ಆಮೇಲೆ ಇನ್ನೊಂದು ವಾರ ಬಿಟ್ಟು ಶಾಸಕರುಗಳನ್ನ 28 ಜನ ಶಾಸಕರನ್ನು ಕರೆದು ಆಮೇಲೆ ನಾವು ಅದಕ್ಕೇನು ಮಾಡಬೇಕು ಅನ್ನೋ ಎಲ್ಲ ಮಾಹಿತಿ ತಗೊಂಡು ಮಾಡಬೇಕು ಅನ್ನೋದು ನಮ್ಮ ಇದು. ಏನು ನನಗೆ ಕೆಲಸ, ನಾಳೆ ಬೆಳಗ್ಗೆ ಈ ಕೆಲಸ ನನಗೇ ಬರೋಲ್ಲ. ಇದು ಅದು ಬಜೆಟಲ್ಲಿ ನಮ್ಗೆ ಹಾಕಿದ್ದಾರೆ, ಹಿಂದೆ 2016ರಲ್ಲಿ ಅವ್ರು ಮಾಡೋಕ್ಕಾಗಲ್ಲ.